श्रीगुरुभ्यो नमः हरिः ओम् यतो जन्माद्यस्य श्रुतिसंयमानैकविषयात् चन्द्रस्तन्द्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतगुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मकल्याणं हरिर्हयमुकाविदश्चमध्वनामाभिवरदोऽस्तु निरन्तरं वाणिते करवण्यं वचरणो सर्वदा वाक्यसरणीर्भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकं निक्षिपे सर्वभारांश्च गुरो श्री पादपंकज अत्यंत परम पवित्रवागिरुवंतः भगवंत वेदव्यास रूपदिंद ಪುರಾಣಗಳನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾನೆ. ಅದರಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹ ಭಾದ್ರಪದ ಮಾಸ ಮಹಾತ್ಮೆಯನ್ನ ಇವತ್ತಿನಿಂದ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ. ಚತುರ್ಮುಖ ಬ್ರಹ್ಮದೇವರು ನಮ್ಮೆಲ್ಲರ ಗುರುಗಳಾಗಿರುವಂಥವರು. ನಾರದರು ಪ್ರಶ್ನೆಯನ್ನ ಮಾಡಿದ್ದಾರೆ ಬ್ರಹ್ಮದೇವರಿಗೆ, ನಿಮ್ಮಿಂದ ಹಲವಾರು ಮಾಸ ಮಾಹಾತ್ಮೆಯನ್ನ ಶ್ರವಣವನ್ನ ಮಾಡಿದ್ದೀವಿ, ನಮಗೆ ಭಾದ್ರಪದ ಮಾಸದ ಮಾಹಾತ್ಮೆಯನ್ನ ನಮಗೆ ವಿಸ್ತಾರವಾಗಿ ಹೇಳಬೇಕು. ಕೋ ದೇವಃ, ಯಾವ ದೇವರನ್ನ ಪೂಜಾ ಮಾಡಬೇಕು, ಕಿಂ ಫಲಂ, ಅದರಿಂದ ಬರುವಂತಹ ಫಲ ಏನು, ಕಿಂ ದಾನಂ, ಯಾವ ದಾನ ಕೊಡಬೇಕು, ತತ್ರ ಕೋ ವಿಧಿ, ಯಾವ ರೀತಿಯಾಗಿ ಕೊಡಬೇಕು, ಎಲ್ಲವನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ನಾರದರು ನಮ್ಮ ಪರವಾಗಿ ಬ್ರಹ್ಮದೇವರಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಗ ಬ್ರಹ್ಮದೇವರು ಉತ್ತರವನ್ನು ನೀಡ್ತಾ ಇದ್ದಾರೆ. ನೋಡಪ್ಪ, ನಿನ್ನ ಮೇಲೆ ನನಗೆ ಬಹಳ ಪ್ರೀತಿ. ಬ್ರಹ್ಮ ಮಾನಸ ಪುತ್ರರು ನಾರದರು, ಮಹಾಜ್ಞಾನಿ ವರೇಣ್ಯರಾಗಿರುವಂಥವರು, ನಿನ್ನ ಮೇಲೆ ನನಗೆ ಬಹಳ ಪ್ರೀತಿ ಇರೋದ್ರಿಂದ ನಿನಗೆ ಹೇಳ್ತೀನಿ ಕೇಳು. ಈ ಮಾಸ ಏನಿದೆ ಅಲ್ಲ, ಭಾದ್ರಪದ ಮಾಸ, ಅದು ನದಿಗಳಲ್ಲಿ ಗಂಗಾ ನದಿ ಇದ್ದ ಹಾಗೆ ಎಲ್ಲ ಅಕ್ಷರಗಳಲ್ಲಿ ಮಂತ್ರಗಳಲ್ಲಿ ಪ್ರಣವ ಓಂಕಾರ ಇದ್ದ ಹಾಗೆ ಬಹಳ ಶ್ರೇಷ್ಠವಾಗಿರುವಂಥದ್ದು ಈ ಮಾಸ ಮಹಾತ್ಮೆ. ಅದರಲ್ಲೂ ಯಾರು ಈ ಮಾಸದ ಧರ್ಮಗಳನ್ನ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ಬಿಸಿಲಿನ ತಾಪದಲ್ಲಿ ನೊಂದು ಬೆಂದು ಹೋಗಿರುವಂತಹ ವ್ಯಕ್ತಿಗೆ ತಂಪಾಗಿರುವಂತಹ ನೀರನ್ನ ಕೊಟ್ರೆ ಎಷ್ಟು ಸಂತೋಷ ಆಗ್ತದೋ ಹಾಗೆ ಎಲ್ಲ ದೇವತೆಗಳು, ಪಿತೃದೇವತೆಗಳು ಈ ಮಾಸದ ಆಚರಣೆಯಿಂದ ತೃಪ್ತರಾಗ್ತಾ ಇದ್ದಾರಪ್ಪ. ಅದರಲ್ಲೂ ಮಾಸಾನಾಂ ಪ್ರವರೋ ಮಾಸೋ ನವಸ್ಯೋಯಂ ಪ್ರಕೀರ್ತತಃ, ಈ ಭಾದ್ರಪದ ಮಾಸ ಬಹಳ ಶ್ರೇಷ್ಠವಾಗಿರುವಂಥದ್ದು. ಈ ಮಾಸದಲ್ಲಿ ಕೊಡುವಂತಹ ದಾನ ಆಗಿರ್ಬೋದು, ಮಾಡುವಂತಹ ಧರ್ಮಗಳಾಗಿರ್ಬೋದು, ಅವೆಲ್ಲ ಭಾರಿ ವಿಶೇಷವಾದ ಫಲವನ್ನ ಕೊಡುವಂಥದ್ದು. ಅದರಲ್ಲೂ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷ 15 ದಿವಸ ಅದು ಬಹಳ ವಿಶೇಷವಾಗಿರುವಂಥದ್ದು. ಪಿತೃದೇವತೆಗಳ ಉದ್ದೇಶವಾಗಿ ಮಾಡುವಂತಹ ಪಿತೃ ಕಾರ್ಯ, ಪಿಂಡ ಪ್ರದಾನ ಎಲ್ಲ ಬಹಳ ವಿಶೇಷವಾಗಿರುವಂಥದ್ದು. ಶ್ರಾದ್ದಾಧಿಕಂ ಕೃತಂ ಭುಕ್ತ್ವಾ ತೃಪ್ತಾ ಗಚ್ಚಂತಿ ವೈ ಪದಂ ಅಸ್ಮತ್ ಕುಲೇಚ ಯಃ ಕೋವಾ ಪಿಂಡಂ ದಾಸ್ಯಾತಿ ನಃ ಕೃತೇ ಕೃತೇ. ಎಲ್ಲ ಪಿತೃದೇವತೆಗಳು ಕಾಯ್ತಾ ಇರ್ತಾರಂತೆ, ಈ ಮಾಸದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಉದ್ದೇಶವಾಗಿ ಯಾರಾದರೂ ಪಿಂಡ ಪ್ರದಾನಾದಿಗಳನ್ನ ಮಾಡ್ತಾರಾ, ನಮ್ಮ ಕುಲದಲ್ಲಿ ಹುಟ್ಟಿದವರು ಯಾರಾದರೂ ನಮಗೆ ನೀರನ್ನು ಬಿಡ್ತಾರಾ ಅಂತ ಕಾಯ್ತಾ ಇರ್ತಾರಂತೆ. ನರಕದಲ್ಲಿರುವಂತಹ ಆ ಜೀವಿಗಳಿಗೆ ಉದ್ಧಾರ ಆಗ್ಲಿಕ್ಕೆ ತಸ್ಮಾಚ ಭಾರತಂ ಖಂಡಂ ಕರ್ಮಭೂಮಿ ಪ್ರಕೀರ್ತತ. ಅದಕ್ಕೆ ನೋಡಪ್ಪ, ಕರ್ಮಭೂಮಿ ಅಂತ ಅನಿಸ್ಕೊಂಡಿರುವಂಥದ್ದು ಭಾರತ ವರ್ಷ. ಸ್ವರ್ಗದಲ್ಲಿರುವಂತಹ ದೇವತೆಗಳೂ ಸಹಿತ ಇಷ್ಟಪಡ್ತಾರಂತೆ ಈ ಭರತ ಖಂಡದಲ್ಲಿ ಹುಟ್ಟಬೇಕು, ಪುಣ್ಯವನ್ನ ಗಳಿಸಬೇಕು ಅನ್ನೋದು. ಹಾಗಾಗಿ ಈ ಭೂಮಿ, ಅದರಲ್ಲೂ ಕರ್ಮಭೂಮಿ ಅಂತ ಅನಿಸ್ಕೊಂಡಿರುವಂತಹ ಭಾರತ ವರ್ಷ ಹೇಳ್ಬಿಡ್ತಾರ ವೇದವ್ಯಾಸ ದೇವರು, ಕರ್ಮಭೂಮಿ ರಿಯಂ ಪ್ರೋಕ್ತ. ಬೇರೆ ಎಲ್ಲ ಭೂಮಿಗಳನ್ನ ಭೋಗ ಭೂಮಿ ಅಂತ ಕರೆದಿದ್ದಾರೆ, ಭರತ ವರ್ಷವನ್ನ ಭರತ ಖಂಡವನ್ನ
ಕರ್ಮಭೂಮಿ ಅಂತ ಕರೆದಿದ್ದಾರೆ. ಮಾಹ್ಯಾಂಚ ಭಾರತ ವರ್ಷಂ ತತ್ರ ಭಾದ್ರಪದಸ್ತದ ಅಂತಹ ಕರ್ಮಭೂಮಿಯಲ್ಲಿ ನಾವಿರುವಂತಹ ಸಂದರ್ಭದಲ್ಲಿ ಭಾದ್ರಪದ ಮಾಸ ಬಂದಾಗ ತಪ್ಪದೆ ಆ ಭಾದ್ರಪದ ಮಾಸದ ಮಹಾತ್ಮೆಯನ್ನು ಶ್ರವಣ ಮಾಡಬೇಕು. ವಿಸ್ತಾರವಾಗಿ ಅದರ ಮಹಾತ್ಮೆಯನ್ನು ತಿಳಿಸ್ತೀನಿ ಕೇಳು. ಅದರಲ್ಲಿ ಪ್ರಾರಂಭದಲ್ಲಿ ವೇದವ್ಯಾಸ ದೇವರು ಕಲಿಯುಗದ ಮಹಿಮೆಯನ್ನು ತಿಳಿಸ್ತಾರೆ. ಕಲಿಯುಗದಲ್ಲಿ ಹೇಗಿದ್ದಾರೆ ಜನ, ಹೇಗಿರ್ತಾರೆ, ಸಾವಿರಾರು ವರ್ಷದ ಹಿಂದೆನೆ ಎಲ್ಲ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ. ಇವತ್ ನಾವು ಅದನ್ನು ನೋಡ್ತಾ ಇದ್ದೀವಿ. ನಾರದರ ಪ್ರಶ್ನೆ, ಭಾದ್ರಪದ ಮಾಸದ ಮಹಾತ್ಮೆಯ ಪ್ರಾರಂಭದಲ್ಲೇ ಬ್ರಹ್ಮದೇವರು ವಿಸ್ತಾರವಾಗಿ ಹೇಳ್ತಾರೆ ಕಲಿಯುಗದ ಜನ ಹೇಗಿದ್ದಾರೆ. ಮೊದಲನೇದಾಗಿ ಹೇಳ್ತಾರೆ, ಕಲೋ ಕಲುಷ ಚಿತ್ತಾನ ನರಾಣಾಂ ಪಾಪಕಾರಿಣಾಂ ಕಲೋ ಭಾದ್ರಪದೋ ಮಾಸ ತ್ರಾಯತೆ ಮಹತೋ ಭಯ. ನರಕದಿಂದ ನಾವು ಉದ್ಧಾರ ಆಗಬೇಕು ಅಂತ ಯಾರಿದ್ದಾರೋ ಅವರು ತಪ್ಪದೆ ಈ ಭಾದ್ರಪದ ಮಾಸದ ಮಹಾತ್ಮೆಯನ್ನ ಅವಶ್ಯವಾಗಿ ಆಚರಣೆ ಮಾಡಬೇಕು. ಮುಂದೆ ಬರುವಂತಹ ಮಹಾ ಅರ್ಥದಿಂದ ರಕ್ಷಣೆಯನ್ನ ಮಾಡ್ತಾ ಇದೆ ಈ ಭಾದ್ರಪದ ಮಾಸದ ಮಹಾತ್ಮೆ. ಅದರಲ್ಲೂ ಕಲಿಯುಗದಲ್ಲಿ ಧರ್ಮ ಲೋಪ ಆಗಿರುವಂಥದ್ದು ಸಾಮಾನ್ಯವಾಗಿ ನಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ನಾಲ್ಕು ಯುಗಗಳಿದ್ದಾವೆ. ಕೃತಯುಗ, ಅದರಲ್ಲಿ ಧರ್ಮ ಅನ್ನುವಂತಹ ಋಷಭಕ್ಕೆ ನಾಲ್ಕು ಪಾದಗಳು, ಕೃತಿ ಚತುರ್ ನಾಲ್ಕು ಪಾದಗಳು ಅಂತ ಹೇಳ್ತಾರೆ. ಅಲ್ಲಿ ಧರ್ಮ ಶುದ್ಧವಾಗಿರುವಂಥದ್ದು, ಅದರಲ್ಲೂ ಪಾಪದ ಲೇಪವಿಲ್ಲದೆ ಇರುವಂತಹ ಧರ್ಮವನ್ನು ಆಚರಣೆ ಮಾಡುವಂಥವ್ರು ಆ ಕೃತಯುಗದ ಜನ. ಧರ್ಮನಿಷ್ಠರಾಗಿರುವಂಥವ್ರು, ಅಧರ್ಮ ಅನ್ನೋದಿಲ್ಲೇ ಇಲ್ಲ. ತ್ರೇತಾಯುಗದಲ್ಲಿ ತ್ರೇತಾಯಾಂ ದ್ವಾಪರೇ ಅರ್ಧೇನ ವ್ಯಾಮಿಶ್ರೋ ಧರ್ಮ ಉಚ್ಚತೆ. ಅದರಲ್ಲೂ ತ್ರೇತಾಯುಗದಲ್ಲಿ ಧರ್ಮ ಮೂರು ಪಾದ ಉಳ್ಳದ್ದು, ಒಂದು ಪಾದ ಅಧರ್ಮ. ದ್ವಾಪರ ಯುಗದಲ್ಲಿ ಎರಡು ಪಾದ ಧರ್ಮ, ಎರಡು ಪಾದ ಅಧರ್ಮ. ನೋಡಿ, ಸಾಮಾನ್ಯವಾಗಿ ಎಲ್ಲಾ ಯುಗಗಳ ಮಹತ್ವೆಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮನುಷ್ಯರಲ್ಲಿ ಒಂದೇ ಒಂದು ಪಾದ ಧರ್ಮ ಯಾವಾಗ, ಅದು ಕಲಿಯುಗದಲ್ಲಿ. ಧರ್ಮ ಒಂದೇ ಒಂದು ಪಾದ, ಇನ್ನು ಮೂರು ಪಾದ ಅಧರ್ಮ. ಎಲ್ಲಾ ಕಡೆ ಧರ್ಮವನ್ನ ಬಿಟ್ಟಿರೋಂತಹ ಜನರೇ ನಿಮಗೆ ಸಿಗ್ತಾರೆ. ಅದನ್ನೇ ಉಪದೇಶ ಹೇಳ್ತಾರೆ, ತಾವು ಬಿಟ್ಟಿರ್ತಾರೆ, ನಿಮಗೂ ಅದನ್ನೇ ಉಪದೇಶ ಹೇಳ್ತಾರೆ. ಏನ್ ನಡೀತದೆ, ಏನ್ ತೊಂದರೆ ಇಲ್ಲ ಅಂತ ಉಪದೇಶವನ್ನು ಮಾಡುವಂತವ್ರು ನಿಮಗೆ ಸಿಗ್ತಾರೆ. ಅದರಲ್ಲೂ ಕಲಿಯುಗದಲ್ಲಿ ಒಂದೇ ಮಾತು ಹೇಳಬೇಕು ಅಂದ್ರೆ, ನರೈಹಿ ಪಂಡಿತ ಮಾನವೀಹಿ, ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ವೇದವ್ಯಾಸ ದೇವರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಬ್ರಾಹ್ಮಣ ವೈಶ್ಯ ದ್ವಿಜಾರ್ಷವ. ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು ಅಂತ ಹೀಗೆಲ್ಲ ವಿಭಾಗವನ್ನ ಮರೆತೇ ಬಿಡ್ತಾರೆ. ಎಲ್ಲವೂ ಒಂದೇ ಅಂತನ್ನೋ ಹಾಗೆ ವ್ಯವಹಾರವನ್ನ ಮಾಡ್ತಾರಪ್ಪ. ಕಲಿಯುಗ ಮುಂದೆ ಮುಂದೆ ಹೋದ ಹಾಗೆ ಇವೆಲ್ಲವನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ಯಾರು ಯಾವ ಕೆಲಸ ಬೇಕಾದ್ರೂ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಧರ್ಮವನ್ನ ಅಲಕ್ಷಿಸ್ತಾರೆ. ಅದರಲ್ಲೂ ವಿದ್ಯಾಹೀನ ನ ಬುದ್ಧಿಸ್ತಾನ ಲೋಭೋ ಅಂದ್ರೆ ಎಷ್ಟೆಲ್ಲ ಹೇಳ್ತಾರೆ ನೋಡಿ. ಅಂದ್ರೆ ಜನ ಅಸತ್ಯವನ್ನ ಮಾತಾಡುವಂಥವ್ರು ಎಲ್ಲ ಕಡೆ ದೊರೀತಾರೆ. ಬಾಯಿ ತೆಗೆದ್ರೆ ಸುಳ್ಳು ಹೇಳ್ತಾರೆ, ಸತ್ಯವಾದ ಮಾತನ್ನಾಡುವಂಥವ್ರು ಸಿಗೋದೇ ಇಲ್ಲ. ಸುಳ್ಳಾಡಿದ್ದಕ್ಕೇನಾಗ್ತಾ ಇದೆ, ಆಯುಷ್ಯ ಕಡಿಮೆ ಆಗಿ ಹೋಗ್ತದೆ. ಅಲ್ಪಾಯುಷ್ಯವಾದ ಜನಗಳು, ಅಲ್ಪವಾದ ವಿದ್ಯೆ, ಬುದ್ಧಿನೂ ಇಲ್ಲ, ಈ ಕಡೆ ವಿದ್ಯೆನೂ ಇಲ್ಲ, ಲೋಭಗ್ರಸ್ತರಾಗಿರುವಂತಹ ಜನ ಎಲ್ಲ ಕಡೆ ಸಿಗ್ತಾರೆ. ಅದರಲ್ಲೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾಹ ಸಂಕೀರ್ಣ ವೈ ಪರಸ್ಪರಂ ದ್ವೇಷ ಜಗಳ ವಾದ ವಿವಾದ ಪರಸ್ಪರ ನಿಂದೆ ಸಾಂಕರ್ಯ ಎಲ್ಲವನ್ನ ನಾವು ಕಲಿಯುಗದಲ್ಲಿ ಕಾಣ್ತಾ ಇದ್ದೀವಿ. ಅದರಲ್ಲೂ ಬ್ರಾಹ್ಮಣನಾಗಿರೋಂಥವನು ಅವನ ಮುಖ್ಯವಾದ ಒಂದು ಕೆಲಸ ಅಂದ್ರೆ ಕರ್ತವ್ಯ ಅದು ತಪಸ್ಸು. ವೇದವನ್ನ ಅಧ್ಯಯನ ಮಾಡೋದೇ ನಿಜವಾದ ತಪಸ್ಸು, ಅದನ್ನೇ ಬಿಟ್ಟು ಬಿಡ್ತಾನೆ ಬ್ರಾಹ್ಮಣನಾಗಿರೋಂಥವನು. ಎರಡನೇದ್ದು ಸತ್ಯ ಭಾಷಣ, ಸತ್ಯವನ್ನ ಮಾತಾಡೋದು, ಅದನ್ನ ಬಿಟ್ಟು ಬಿಡ್ತಾನೆ. ಇನ್ನು
ಅಧಮರು ಮಧ್ಯಮರಾಗ್ತಾರೆ, ಮಧ್ಯಮರು ಅಧಮರಾಗಿ ಹೋಗ್ತಾರೆ. ಅದರಲ್ಲೂ ಎಷ್ಟರ ಮಟ್ಟಿಗೆ ನಮಗೆ ಭಾದ್ರಪದ ಮಾಸ ಮಹಾತ್ಮೆ ಹೇಳ್ತದೆ ಅಂದ್ರೆ, ಪುರುಷರಾಗಿರುವಂಥವರು ಪರಸ್ತ್ರೀಯರಲ್ಲಿ ಅತಿಯಾದ ವ್ಯಾಮೋಹವನ್ನು ಇಡುತ್ತಾರೆ. ಪಿತಾ ಪುತ್ರಸ್ಯ ಭೋಕ್ತಾ ಚ ಪಿತುಹು ಪುತ್ರಸ್ತದೈವ ಚ, ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಅಂದ್ರೆ ಪಿತೃಯಜ್ಞ ಮಾಡಬೇಕು, ಪಿತೃಕರ್ಮಾದಿಗಳನ್ನ ಮಾಡಬೇಕು, ಯಾವ ಕರ್ಮವನ್ನು ಮಾಡೋದಿಲ್ಲ. ಇನ್ನು ತಂದೆ ತನ್ನ ಮಗನ ಕಾರ್ಯಕ್ಕೆ ಬೇಕಾದಷ್ಟು ಸಹಾಯವನ್ನು ಮಾಡುತ್ತಾನೆ, ಆದರೆ ಮಗ ತನ್ನ ತಂದೆಯ ಮಾತನ್ನ ಕೇಳೋದಿಲ್ಲ. ಪಿತನೋಳು ಗುರು ಭಾವನೆ ಮುಂದಕ್ಕೆ ಮಕ್ಕಳು ಮಾಡಲಿದ್ದವು. ಮಹಿಪತಿದಾಸರು ಮುಂದಾಗೋದನ್ನ ಅವತ್ತೇ ಹೇಳಿ ತಿಳಿಸಿದ್ದಾರೆ. ಗ್ರಂಥದಲ್ಲಿದ್ದನ್ನೇ ಸರಳವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪಿತನೊಳು ಗುರುಭಾವನೆ, ತಂದೆ ತಾಯಿಗಳಲ್ಲಿ ಗುರುಭಾವನೆ ಅನ್ನೋದು ಹೋಗಿಬಿಡ್ತದೆ. ತಂದೆ ಮಾತ್ರ ತಾಯಿ ಮಾತ್ರ ವಿಶೇಷವಾಗಿ ಪ್ರೀತಿಯನ್ನು ಮಾಡ್ತಾರೆ ಮಕ್ಕಳ ಮೇಲೆ. ಊಟ ಮಾಡಿಸ್ತಾರೆ, ಬೆಳೆಸ್ತಾರೆ, ಬಟ್ಟೆ ಕೊಡ್ತಾರೆ, ಶಾಲೆಗೆ ಕಳಿಸ್ತಾರೆ, ಒಳ್ಳೆ ವಿದ್ಯೆಯನ್ನ ಕಳಿಸ್ತಾರೆ. ಆದರೆ ಮಕ್ಕಳು ಮಾತ್ರ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸೋಷ್ಟು ವಿಶೇಷವಾದ ಗಮನವನ್ನು ಕೊಡ್ತಾರೆ. ಅವರ ಮೇಲೆ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ. ಇನ್ನು ವ್ಯರ್ಥವಾದ ತರ್ಕ ಮಾಡೋದ್ರಲ್ಲೇ ಹೆಚ್ಚಿನ ಸಮಯವನ್ನ ಕಳೀತಾರೆ. ಹೇತುವಾದ ಪರಾಯಣ, ಬಹಳ ಕುತರ್ಕ, ವಾದ ವಿವಾದ, ಯಾವ ಪ್ರಮಾಣದ ಬಗ್ಗೆ ಗಮನ ಇಲ್ಲ. ತನ್ನ ತಲೆಯಲ್ಲಿ ಏನು ಬರ್ತದೋ ಅದೇ ಸತ್ಯ. ವೇದ ಗ್ರಂಥಗಳು, ಶಾಸ್ತ್ರ, ಹಿರಿಯರ ಮಾತು ಯಾವುದಕ್ಕೂ ಬೆಲೆ ಇರೋದಿಲ್ಲಪ್ಪ. ನ ಯಕ್ಷ್ಮಂತಿ ನ ಶುಷ್ಯಂತಿ ಹೇತುವಾದ ಪರಾಯಣ, ಹೋಮ ಇಲ್ಲ, ಹವನ ಮಾಡೋದಿಲ್ಲ, ಕ್ಷುದ್ರ ದೇವತೆಗಳನ್ನ ಪೂಜಾ ಮಾಡುತ್ತಾರೆ. ಆಮೇಲೆ ಮಗನೇ ತಂದೆಯನ್ನ ಹೊರಗಡೆ ಹಾಕ್ತಾರೆ, ಉದ್ವೇಗದಿಂದ ಮಾತಾಡ್ತಾರೆ, ಆವೇಶಯುತವಾಗಿ ಮಾತಾಡ್ತಾರೆ, ಯಾವ ಪ್ರಾಯಶ್ಚಿತ್ತಗಳ ಕಡೆ ಗಮನ ಇರೋದಿಲ್ಲ. ಅಂದ್ರೆ ಪಾಪ ಮಾಡಿದ್ರು ಯಾವುದಕ್ಕೂ ಭಯ ಇಲ್ಲ, ಏನ್ ಹಡಿತು ತಗೊಳ್ರಿ ಏನಾಗಲ್ಲ ಅಂತಂತಾರೆ. ಆಮೇಲೆ ಅಲಂಕಾರ ಮಾಡೋದ್ರಲ್ಲೇ ಅಥವಾ ಅಲಂಕಾರ ಮಾಡಿಕೊಳ್ಳೋದ್ರಲ್ಲೇ ಹೆಚ್ಚಿನ ಸಮಯವನ್ನ ಕಳೀತಾರೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ತಸ್ಮಿನ್ ಯುಗೇ ಮುನಿಶ್ರೇಷ್ಠ ರಾಜಾನ ಪಾಪಬುದ್ಧಯ, ಹಿಂದೆಲ್ಲ ರಾಜರಿದ್ರು, ಈಗೆಲ್ಲ ಮಂತ್ರಿಗಳಿದ್ದಾರೆ. ಎಷ್ಟೋ ರೀತಿಯಲ್ಲಿ ನಾವು ಗಮನಿಸಿದ್ದೇ, ಆದ್ರೆ ಪಾಪ ಬುದ್ಧಿ ಉಳ್ಳಂಥವರೇ ನಮ್ಮನ್ನು ಆಳ್ಲಿಕ್ಕೆ ಶುರು ಮಾಡ್ತಾರೆ ಕಲಿಯುಗದಲ್ಲಿ. ಒಳ್ಳೆಯ ನೀತಿವಂತರಾಗಿರೋಂಥವ್ರು ನಮಗೆ ಸಿಗೋದೇ ಇಲ್ಲಪ್ಪ. ಅದರಲ್ಲೂ ಅಲ್ಪವಾದ ವೀರ್ಯ, ಅಲ್ಪವಾದ ಬಲ, ಅಲ್ಪವಾಗಿರೋಂತಹ ಬುದ್ಧಿ, ಅಲ್ಪವಾದ ಜ್ಞಾನ, ಎಲ್ಲವೂ ಅಲ್ಪ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಅಲ್ಪವಾಗಿದ್ರೂ ಅವರೇನ್ ಹೇಳ್ತಾರೆ, ಮೂರ್ಖಾಹ ಪಂಡಿತವಾನಿನಃ. ಏ, ನಮ್ಮನ್ ಬಿಟ್ರೆ ಯಾರಿಲ್ರಿ, ನಾವೆಲ್ಲ ಓದ್ಕೊಂಡಿದ್ದೇವೆ ಬೇಕಾದಷ್ಟು, ನಾವು ಭಾರಿ ಪಂಡಿತರು, ನನ್ನಷ್ಟು ಓದ್ದವ್ರು ಯಾರಿದ್ದಾರೆ ಅನ್ನುವಂತಹ ಅಹಂಭಾವದಿಂದ ಎಲ್ಲ ಕಡೆ ಓಡಾಡ್ತಿರ್ತಾರೆ. ಅಂಥವ್ರೇ ನಿಮ್ಗೆ ಸಿಗ್ತಾರಪ್ಪ. ಅಷ್ಟೇ ಅಲ್ಲ, ಪರಸ್ಪರ ವಧೋದ್ಯುಕ್ತಂ, ಅವರನ್ನ ಇವ್ರು ಬೈತಾರೆ, ಇವರನ್ನ ಅವ್ರು ಬೈತಾರೆ. ಏ, ಅವ್ರಿಗೇನು ಗೊತ್ತಿಲ್ಲ ಬಿಡ್ರಿ ಅಂತ ಇವ್ರು ಅಂತಾರೆ, ಇವ್ರಿಗೇನು ಗೊತ್ತಿಲ್ಲ ಅಂತ ಅವ್ರು ಅಂತಾರೆ. ಈ ರೀತಿಯಾಗಿರುವಂತಹ ಪರಸ್ಪರ ವಾದ ಮಾಡ್ತಾರೆ, ವಧೆ ಮಾಡ್ಲಿಕ್ಕೂ ಹೆಸೋದಿಲ್ಲಪ್ಪ, ಅಂತಹ ಜನ ನಿಮಗೆ ಸಿಗ್ತಾರೆ. ಕೊನೆಗೊಂದ್ ಮಾತು ಹೇಳ್ತಾರೆ, ಆಕ್ರಮ್ಯಾಕ್ರಮ್ಯ ಸಾಧೂನಾಂ ದಾರಾಮುಶ್ಚೈವ ದದಾನಿಜ. ಬೇರೆಯವರ ಹಣವನ್ನ, ಬೇರೆಯವರ ಮಡದಿಯನ್ನ ಏನೂ ಪ್ರಶ್ನೆ ಮಾಡದೆ, ಹೇಳದೆ ಕೇಳದೆ ಕದ್ದು ತಗೊಂಡ್ಬರುವಂತಹ ಜನ ಎಲ್ಲ ಕಡೆ ಸಿಗ್ತಾರೆ ನಿಮಗೆ. ಅದನ್ನ ಹೇಳ್ತಾರೆ, ಭೋಕ್ಷಂತೆ, ಸುಖ ಅನುಭವಿಸ್ತಾರೆ. ಆಮೇಲೆ ಇನ್ನೊಬ್ಬರಿಗೆ ದಂಡನೆ ಮಾಡೋದ್ರಲ್ಲೇ ಸುಖ, ಅದನ್ನು ಪಡ್ತಾರೆ. ಪರರ ಸಂಪತ್ತನ್ನ, ಪರರ ಪತ್ನಿಯರನ್ನ ಅಪಹಾರ ಮಾಡ್ತಾರೆ, ಅವರನ್ನ ಶೋಕಿಸುವಂತೆ ಮಾಡ್ತಾರೆ, ಅಳೋ ಹಾಗೆ ಮಾಡ್ತಾರೆ. ಆದ್ರೂ ಅವ್ರಿಗೆ ಯಾವ ಭಯ ಇರೋದಿಲ್ಲವಾ, ಸ್ವಚ್ಛಂದವಾಗಿ ಇರ್ತಾರೆ. ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನು ಹೇಳ್ತಾರೆ. ಹಿಂದೆಲ್ಲ ತಂದೆ ತಾಯಿ ನೋಡಿದಂತಹ ಕನ್ಯೆಯನ್ನ ವರ ವಿವಾಹ ಆಗ್ತಿದ್ದ, ಬಹಳ ಏನಲ್ಲ,
ಒಂದು 10 ವರ್ಷದ ಹಿಂದೆ ಅಂತ ಅನ್ಕೋಣ. ಈಗೆಲ್ಲ ಏನಾಗಿದೆ, ಕಾಲ ಬದಲಾಗಿದೆ. ಕನ್ಯೆಯನ್ನ ವರ ತಾನೇ ಹುಡುಕೊಳ್ಳುವಂತಹ ಪದ್ಧತಿ ಬರ್ತದೆ. ಹೀಗೆ ಅದು ಕೆಲವು ಕಡೆ ನಾವು ನೋಡ್ತಾ ಇದ್ದೀವಿ. ಗ್ರಂಥಕಾರರು ವೇದವ್ಯಾಸ ದೇವರು ಅವತ್ತೇ ಹೇಳಿದ್ದಾರೆ, ಸ್ವಯಂ ಗ್ರಾಹ್ಯ ಭವಶ್ಯಂತಿ ಯುಗಾಂತೇ ಸಮುಪಸ್ಥಿತಿ ನ ಕನ್ಯಾಯಾಂ ಯಾಚದೆ ಕಶ್ಚಿನ್ ನಾಭಿ ಕನ್ಯಾ ಪ್ರದೀಯ. ಅಂದ್ರೆ ಕನ್ಯಾ ದಾನ ಮಾಡುವಂಥದ್ದು, ಕನ್ಯಾ ಸ್ವೀಕಾರ ಮಾಡುವಂಥದ್ದು ಅವೆಲ್ಲ ಪದ್ಧತಿ ಹೋಗೇ ಬಿಡ್ತದೆ. ಸ್ವೇಚ್ಛೆಯಾಗಿ ಕನ್ಯೆಯನ್ನ ವರಸ್ತಾರೆ. ಇನ್ನು ರಾಜ್ಯಾಧಿಕಾರ ಹೇಡಿಗಳ ಕೈಯಲ್ಲಿ ಸಿಗ್ತದೆ. ಧೈರ್ಯದಿಂದ ರಾಜ್ಯವನ್ನು ಪಾಲನೆ ಮಾಡುವಂತಹ ವ್ಯಕ್ತಿಗಳು ಯಾರು ಇರೋದೇ ಇಲ್ಲ. ಅಯೋಗ್ಯರು, ಅಲ್ಪಮತಿಗಳು, ಅಜ್ಞಾನಿಗಳು, ಅಧಾರ್ಮಿಕರಾಗಿರುವಂತಹ ವ್ಯಕ್ತಿಗಳ ಕೈಯಲ್ಲಿ ರಾಜ್ಯ ಸಿಕ್ಕು ನರಳಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಅದರಲ್ಲೂ ಅಧರ್ಮ ಹೆಚ್ಚಾಗಿ ಧರ್ಮದ ನಾಶ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆಮೇಲೆ ಆಹಾರದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಎಲ್ಲರೂ ಎಲ್ಲ ಆಹಾರವನ್ನು ಸ್ವೀಕಾರ ಮಾಡಬಹುದು ಅನ್ನುವಂತಹ ರೀತಿ ಬರ್ತದೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ವಿನಕ್ಷಂತೆ ದ್ವಿಷರ್ಷವ ಏಕವರ್ಣಸ್ತದ ಲೋಕೆ ಭವಿಷ್ಯಂತಿ ಉಕ್ಷಗೆ. ಬ್ರಾಹ್ಮಣನಾಗಿರುವಂಥವನು ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು, ನಿಷಿದ್ಧವಾದ ಪದಾರ್ಥಗಳನ್ನು ಬಿಡಬೇಕು. ದೇಹ ಭಗವಂತ ಕೊಟ್ಟಿರುವಂಥದ್ದು ಸಾಧನಭೂತವಾಗಿರುವಂತಹ, ಸಾಧನೆಗೆ ಅನುಕೂಲವಾಗಿರುವಂತಹ ಶರೀರ. ಊಟ ಮಾಡಿ ಚೆನ್ನಾಗಿ ಮಲ್ಕೊಳ್ಳಿಕ್ಕೆ ದೇವರು ಕೊಟ್ಟಿರುವಂತಹ ಶರೀರ ಅಲ್ಲಪ್ಪ, ಅದರ ಕಡೆ ಗಮನನೇ ಇಲ್ಲ. ಎಲ್ಲರೂ ಎಲ್ಲ ಆಹಾರವನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ತಂದೆ ತನ್ನ ಮಗನ ಅಪರಾಧವನ್ನ ನೋಡಿಯೂ ಸುಮ್ಮನೆ ಕೂಡ್ತಾನೆ, ಏನು ಮಾತಾಡೋದೇ ಇಲ್ಲ. ಏ ನನ್ ಮಗ ಬಿಡ್ರಿ, ನನ್ ಮಗಳು ಏನು ಮಾಡಿದ್ದಾರೆ ಪಾಪ, ಕರಗಿ ಹೋಗ್ತಾನೆ ಹೊರತು ದಂಡನೆ ಮಾಡೋದಿಲ್ಲಪ್ಪ. ನ ಕ್ಷಾಮ್ಯಂತಿ ಪಿತಾ ಪುತ್ರಂ ನ ಪುತ್ರ ಪಿತರಂ ತಥಾ. ಅದೇ ರೀತಿ ಗಂಡ ಹೆಂಡತಿ ಮಾಡಿರುವಂತಹ ತಪ್ಪನ್ನ ಮುಚ್ಚಾಕ್ತಾನೆ, ಕ್ಷಮಿಸಿ ಬಿಡ್ತಾನೆ. ಜೊತೆಗೆ ಹೆಂಡತಿಯಾದಂಥವಳು ಸ್ತ್ರೀಣಾಂಚ ಸೇವಾ ನಿರತಾಹ ಪುರುಷಾಶ್ಚ ಭವಂತಿ ವೈ. ಗಂಡನ ಸೇವೆಯನ್ನ ಹೆಂಡತಿ ಮಾಡಬೇಕು, ಪ್ರೀತಿಯನ್ನ ಮಾಡಬೇಕು, ಅದೆಲ್ಲ ಹೋಗ್ಬಿಡುತ್ತೆ ಕಲಿಯುಗದಲ್ಲಿ. ಹೆಂಡತಿ ಸೇವೆಯನ್ನ ಗಂಡನೇ ಮಾಡ್ತಾನೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡ್ರಿ, ಇವತ್ತೆಲ್ಲ ಹೆಚ್ಚು ಕಡಿಮೆ ಎಲ್ಲೆಲ್ಲೋ ನಾವು ಕೆಲವೊಂದು ಪ್ರದೇಶಗಳಲ್ಲಿ ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಅದನ್ನ ಅವತ್ತೇ ಹೇಳಿದ್ದಾರೆ, ಈ ರೀತಿಯಾಗಿ ಕಾಣಿಸ್ತದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಪಾದ ಸಂವಾಹನೆ ಸಕ್ತ, ಕಾಲನ್ನ ಒತ್ತೋಷ್ಟ್ರ ಮಟ್ಟಿಗೆ ಸೇವೆಯನ್ನ ಮಾಡ್ತಾನಂತೆ ಗಂಡ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಏ ಯಮನ್ನ ಜನಪದ ಗೋಧೂಮ, ಅಂದ್ರೆ ಗೋಧಿಯಿಂದ ಮಾಡಿರುವಂತಹ ಪದಾರ್ಥಗಳನ್ನೇ ಹೆಚ್ಚು ಹೆಚ್ಚು ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಆಗುತ್ತಂತೆ. ಅಂದ್ರೆ ಅನ್ನವನ್ನ ಊಟ ಮಾಡೋದೇ ಇಲ್ಲ, ಬಿಟ್ಬಿಡ್ತಾರೆ. ಬಹಳ ಕಮ್ಮಿ ಅನ್ನ ಊಟ ಮಾಡೋದೇ ಬಿಟ್ಬಿಡ್ತಾರೆ. ನಾವೀಗ ಅದನ್ನ ನೋಡ್ತಾ ಇದ್ದೀವಿ, ಯಾರ ಮನೆಯಲ್ಲಿ ಹೋದ್ರು ಹೆಚ್ಚು ಕಡಿಮೆ ಎಲ್ಲರ ಮನೆಯಲ್ಲೂ ರೋಗದಿಂದ ಒದ್ದಾಡುವಂತಹ ಜನರು. ನಮಗೆ ಅನ್ನವನ್ನ ಹಾಕ್ಬೇಡ್ರಿ, ಶುಗರ್ ಕಂಪ್ಲೇಂಟ್ ಇದೆ, ಅನ್ನ ಬೇಡ ಅಂತ ಅನ್ನುವಂಥವ್ರು ನಾವು ಹೆಚ್ಚು ಹೆಚ್ಚಿಗೆ ಕಾಣ್ತಾ ಇದ್ವಿ. ಅದನ್ನ ಅವತ್ತೇ ಹೇಳಿದ್ದಾರೆ, ಗೋಧೂಮದಿಂದ ತಯಾರಿಸಿರುವಂತಹ ಪದಾರ್ಥಗಳನ್ನ ಹೆಚ್ಚು ಜನ ಎಲ್ಲಾ ಪ್ರದೇಶಗಳಲ್ಲಿ ಬಳಸ್ತಾರೆ. ಇನ್ನು ಸ್ವಚ್ಛಂದವಾಗಿರ್ತಾರೆ, ಯಾರ ಭಯ ಅನ್ನೋದಿರೋದಿಲ್ಲ. ಆಮೇಲೆ ಪರಸ್ಪರವಾಗಿ ಕರೆದು ಭೋಜನವನ್ನ ಹಾಕ್ಬೇಕು, ಮಾತಾಡಬೇಕು, ಪ್ರೀತಿ ವಿಶ್ವಾಸಗಳು ಅಂತಃಕರಣ ಅವೆಲ್ಲ ಹೋಗಿಬಿಡ್ತದೆ. ಅದನ್ನ ಹೇಳ್ತಾರೆ, ತಮೋಗ್ರಸ್ತಸ್ಥರ ಲೋಕೆ ಭವಿಷ್ಯಂತಿ ಮುನೀಶ್ವರ. ತಮೋ ಗುಣ ಹೆಚ್ಚಾಗ್ಲಿಕ್ಕೆ ಪ್ರಾರಂಭ ಆಗ್ತದವ. ಆಮೇಲೆ 5-6 ವರ್ಷಕ್ಕೆ ಕನ್ಯೆಯರು ಮದುವೆಯನ್ನ ಮಾಡ್ಕೊಂತಾರೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಆಮೇಲೆ ಅಲ್ಪವಾದ ಆಯುಷ್ಯ, ಅಲ್ಪವಾದ ದಾನ, ಹೆಚ್ಚಾಗಿ ದಾನ ಕೊಡಬೇಕು ಅನ್ನುವಂತಹ ಬುದ್ಧಿ ಬರ್ತದೆ. ಆಮೇಲೆ ಯಾವ ವಿಧಿ ನಿಷೇಧಗಳಿಲ್ಲ, ಯಾರು ಯಾವ್ದು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಭಾವನೆ. ಸರ್ವ ಪದಾರ್ಥಗಳನ್ನು ಸೇವನೆ ಮಾಡ್ತಾರೆ. ಜ್ಞಾನಿನ ಚಾ ಅಗ್ನಿ, ಜ್ಞಾನಿ ಮತ್ತು ಅಜ್ಞಾನಿ ಅಂತ ಕಂಡುಹಿಡಿಯೋದೇ ಕಷ್ಟ. ಎಲ್ಲರೂ ಒಂದೇ ರೀತಿ ಇರ್ತಾರೆ. ಕಲಿಯುಗದ ಅವಸಾನದಲ್ಲಿ ಈ ರೀತಿಯಾಗಿ ನಾವು ಕಾಣ್ತಾ ಇದ್ದೀವಿ. ಎಲ್ಲಾ ಕೆಲಸದಲ್ಲೂ ವ್ಯಾಪಾರಿ ಮನೋಭಾವ. ಅಂದ್ರೆ ಉದಾಹರಣೆಗೆ ದೇವಸ್ಥಾನಕ್ಕೆ ಹೋಗಿರ್ತಾರೆ,
ದೇವಸ್ಥಾನಕ್ಕೆ ಹೋದ್ರೂ ಅಲ್ಲೂ ವ್ಯಾಪಾರಿ ಮನೋಭಾವ. ಭಗವಂತ ನಾನು 10 ಪ್ರದಕ್ಷಿಣೆ ಹಾಕ್ತೀನಿ, ಈ ವರ್ಷ ನನಗೆ 10,000 ರೂಪಾಯಿ ಸಂಭಾವನೆ, ಚೆನ್ನಾಗಿ ಸಂಬಳ ಜಾಸ್ತಿ ಆಗಬೇಕು ಅಂದ್ರೆ ಇವನು ಭಕ್ತಿಯಿಂದ ಪೂಜಾ ಮಾಡೋದಲ್ಲ, ವ್ಯಾಪಾರಿ ಮನೋಭಾವ. ನಾನು ನಿನಗೆ ಇದನ್ನು ಕೊಡ್ತೀನಿ, ನೀನು ಅದನ್ನು ನನಗೆ ಕೊಡು ಅನ್ನುವಂತಹ ವ್ಯಾಪಾರಿ ಮನೋಭಾವವನ್ನ ಭಕ್ತರಲ್ಲಿ, ಭಕ್ತರು ಅಂತ ಹೇಳೋಂಗಿಲ್ಲ, ವ್ಯಾಪಾರ ವ್ಯವಹಾರ ಮಾಡೋರು ಅಂತ ಆಗಿಬಿಡ್ತಾರೆ. ಕಲಿಯುಗದಲ್ಲಿ ಕ್ರೂರವಾದ ಕರ್ಮಗಳನ್ನು ಮಾಡ್ತಾರೆ, ಆಮೇಲೆ ಕೆಟ್ಟವಾದ ದೃಷ್ಟಿಯಿಂದ ಅಂದ್ರೆ ಸಂಶಯದ ದೃಷ್ಟಿಯಿಂದ ಎಲ್ಲರನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಲ್ಲೂ ಒಂದು ಮಾತು ಹೇಳ್ತಾರೆ, ಎಂತೆಂತ ಜನ ಇರ್ತಾರೆ ನೋಡಿ ಕಲಿಯುಗದಲ್ಲಿ, ಅದನ್ನು ಒಂದು ಮಾತು ಹೇಳ್ಬಿಡ್ತಾರೆ. ಏನು ಅಂತ ಕೇಳಿದ್ರೆ, ಪಾಪ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ತನ್ಪಾಡಿ ತಾನು ಉದ್ಯೋಗ ಮಾಡ್ತಾ ಇರ್ತಾನೆ, ಅನುಕೂಲವಾಗಿ ತನ್ನ ಕೆಲಸವನ್ನ ಮಾಡ್ಕೊಂತಿರ್ತಾನೆ, ಯಾರಿಗೂ ತೊಂದರೆ ಕೊಡ್ತಿರೋದಿಲ್ಲ. ಅಂತಹ ವ್ಯಕ್ತಿಯ ಉದ್ಯೋಗವನ್ನ ಕಸಿದುಕೊಳ್ಳುವಂತಹ ಸ್ವಭಾವ, ಆ ರೀತಿಯಾಗಿರುವಂತಹ ದುಷ್ಟ ಬುದ್ಧಿಯ ಜನ ಕಲಿಯುಗದಲ್ಲಿ ನಾವು ಕಾಣ್ತೀವಿ. ಜೀವಾಂತಿಗ ರೌದ್ರ ಕ್ರೂರಾಹ ಪ್ರಾಣಿ ವಿಹಿಂಸಿಕಾಹ ಅಂದ್ರೆ ಅವನ ಪಾಡಿ ತಾನು ಉದ್ಯೋಗ ಮಾಡ್ತಿರ್ತಾನೆ, ಆ ಉದ್ಯೋಗವನ್ನ ಕಸ್ಕೊಂಡ್ಬಿಡುವಂಥದ್ದು, ದುರಾಶೆ ಉಳ್ಳಂಥದ್ದು, ಎಲ್ಲ ಕಡೆ ರೋಗಾದಿಗಳ ಭಯ. ವೈದ್ಯರು ಗುರುತಿಸ್ಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ರೋಗಗಳು ಬಂದಿದ್ದಾವೆ ಈಗೆಲ್ಲ, ಅದನ್ನೆಲ್ಲ ಅವತ್ತೇ ಹೇಳ್ಬಿಟ್ಟಿದ್ದಾರೆ, ಅಂತಹ ರೋಗಗಳು ಬರ್ತಾವಂತೆ. ಆಮೇಲೆ ಊರಿನಲ್ಲಿರುವಂತಹ ಎಲ್ಲರೂ ಪ್ರಾಣಿಗಳಂತೆ ವರ್ತನೆ ಮಾಡ್ತಾರೆ, ಕ್ರೂರವಾಗಿ ವರ್ತನೆಯನ್ನು ಮಾಡ್ತಾರೆ, ದಿಕ್ಕೆಟ್ಟು ಎಲ್ಲ ಪ್ರದೇಶಗಳನ್ನು ಬಿಟ್ಟು ಹೋಗ್ತಾರೆ. ಭಯಂಕರವಾಗಿರುವಂತಹ ಕಲಿಯುಗದ ಕೊನೆ ಭಾಗದಲ್ಲಂತೂ ವಿಶಿಷ್ಟವಾದ ಎಲ್ಲ ದುಷ್ಟರ ಹಾವಳಿಯಾಗುತ್ತೆ, ಜ್ಞಾನಿಗಳು ಕಾಣೋದೇ ಇಲ್ಲ, ನಾನಾ ವಿಧವಾದ ಒಂದು ತೊಂದರೆಯಿಂದ ಎಲ್ಲ ಭೂಮಂಡಲದಲ್ಲಿ ಅಜ್ಞಾನ ಅಧಾರ್ಮಿಕತೆ ಎಲ್ಲ ಉಂಟಾಗತ್ತೆ. ಧರ್ಮಹೀನರು, ಮಾಂಸ ಭಕ್ಷಕರು, ಅಪೇಯ ಪಾನಾದಿಗಳನ್ನು ಮಾಡುವಂಥವ್ರು ಇವರೆಲ್ಲ ನಾವು ಕಲಿಯುಗದ ಕೊನೆಯ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲೂ ಅತ್ತೆಯ ಆಡಳಿತ ಹೋಗಿಬಿಡ್ತದೆ ಕೈಯಿಂದ, ಸೊಸೆಯ ಆಡಳಿತ ಅವರ ಮನೆಯಲ್ಲಿ ಪ್ರಾಬಲ್ಯ ಉಂಟಾಗತ್ತೆ ಕಲಿಯುಗದಲ್ಲಿ. ಹೇಳ್ಬಿಡ್ತಾರೆ, ಸುಷ್ಣಾ ಸೋಶ್ಚ ಕಲಹ ಪಿತ್ರ ಪುತ್ರ ಕಲಿರ್ಭವೇ, ಅದನ್ನ ಹೇಳ್ತಾರೆ. ಅಂದ್ರೆ ಸೊಸೆಯಿಂದ ಮನೆ ಆಡಳಿತ ಆಗುವಂಥದ್ದು, ಅಂಗುಷ್ಟ ಮಾತ್ರ ಪುರುಷ ಭವಿಷ್ಯಂತಿ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಅಂದ್ರೆ ಕಲಿಯುಗದ ಕೊಲೆ ಭಾಗದಲ್ಲಿ ಪುರುಷರು ಅಂಗುಷ್ಟ ಮಾತ್ರದಲ್ಲಿ ಆಗ್ತಾರಂತ. ಕಡಲೆ ಗಿಡವನ್ನ ಕೂಡಲು ಅವರು ಎತ್ತಲಿಕ್ಕೆ ಸಮರ್ಥರಾಗೋದಿಲ್ಲ, ಎಲ್ಲ ಅವಲಕ್ಷಣಗಳು ಮನೆಯಲ್ಲಿ ತುಂಬಿ ಹೋಗ್ತಾವೆ. ಪ್ರತಿ ಮನೆ ಮನೆಯಲ್ಲಿ ಅತ್ತಿಗೆ ನಾದಿನಿಯರ ಕಲಹ, ಗೃಹದಲ್ಲಿ ಬರೇ ಕಲಹ, ಜಗಳ 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 ಎಲ್ಲ ಕಡೆ. ಆಮೇಲೆ ಗುರುಗಳ ಮಾತನ್ನ ಶಿಷ್ಯರು ಕೇಳೋದೇ ಇಲ್ಲ, ಈಗಲೇ ಎಷ್ಟೋ ಕೇಳ್ತಾ ಇಲ್ಲ ಗುರುಗಳ ಮಾತನ್ನ ಶಿಷ್ಯರು, ನಾವಲ್ಲಲ್ಲಿ ಕಾಣ್ತಾ ಇದ್ದೀವಿ ಎಲ್ಲೋ ಅಪರೂಪ. ಆ ಗುರುಗಳ ಮಾತನ್ನ ವೇದಾನುಶಾಸನ ವಿಮಂ ಗುರುಶಾಸನ ಮಿಷ್ಯತೆ ಅಂತ ಹೇಳಿ ಮಹಾಭಾರತ ಹೇಳ್ತಾ ಇದೆ, ಆ ಭಾವನೆ ಇಲ್ಲ ಬಿಟ್ಟೋಗ್ಬಿಡ್ತದೆ. ಆಮೇಲೆ ಭೂಮಿಯಲ್ಲಿ ಎಷ್ಟೋ ಪದಾರ್ಥಗಳು ಹಿಂಗೆ ಹೋಗ್ತಾವೆ, ಬೆಳೆಯೋದೇ ಇಲ್ಲ, ನಕ್ಷತ್ರಗಳು ಸೂರ್ಯ ಚಂದ್ರಾದಿಗಳು ಅವೆಲ್ಲ ಅಸ್ವಾಭಾವಿಕವಾಗಿ ತಿರಲಿಕ್ಕೆ ಪ್ರಾರಂಭವಾಗ್ತಾವೆ. ಅರಣ್ಯದಲ್ಲಿ ಕಾಡಗಿಚ್ಚು ಉತ್ಪತ್ತಿ ಆಗುವಂಥದ್ದು. ಆಮೇಲೆ ಸ್ತ್ರೀಯರಾಗಿರುವಂಥವ್ರು ಅಂದ್ರೆ ಹೆಂಡತಿ ತನ್ನ ಗಂಡನ ಮಾತನ್ನು ಕೇಳೋದೇ ಇಲ್ಲ, ಸ್ತ್ರೀಯ ಪುತ್ರಾನುಪಾಶ್ರಿತ ತನ್ನ ಮಕ್ಕಳ ಆಶ್ರಯದಲ್ಲಿ ಇರ್ತಾಳೆ, ಗಂಡನ್ ಏನ್ರಿ ಮಕ್ಕಳಿದಾವಲ್ಲ ಮಕ್ಕಳು ಕೊಂಡೋಗ್ತಾವ್ ಬಿಡ್ರಿ ಅಂತ ಆ ಗಂಡನನ್ನ ಕಡೆಗಣಿಸ್ತಾಳೆ. ಕಾಗೆಗಳು ಸರ್ಪಗಳು ಪಕಪಕ್ಷಿಗಳು ಇವೆಲ್ಲ ಅಪಶಕುನಗಳನ್ನ ಉಂಟು ಮಾಡ್ತಾ ಇದ್ದಾವೆ. ಅದರಲ್ಲೂ ಕಾನಶಾಸ್ತ್ರವನ್ನೇ ವೇದಶಾಸ್ತ್ರ ಅಂತ ಮಾನ ಮರ್ಯಾದೆಯನ್ನೇ ಮಾಡ್ತಾರಂತ, ವೇದವನ್ನು ಬಿಟ್ಬಿಡ್ತಾರೆ, ಸಾಮವೇದ ಋಗ್ವೇದ ಎಲ್ಲ ಬಿಟ್ಬಿಡ್ತಾರೆ, ಬಿಟ್ಟು ಗಾಯನ ಮಾಡೋದ್ರಲ್ಲೇ ಆಸಕ್ತರಾಗ್ತಾರಪ್ಪ ಜನ. ಗಾಯಕಾನಾಂ ತದಾ ಶಿಷ್ಯ ಅವರನ್ನೇ ಕರೀತಾರೆ, ಸನ್ಮಾನ ಮಾಡುತ್ತಾರೆ. ಭವಿಷ್ಯಂತಿ ಯುಗಕ್ಷಯೇ, ಯುಗದ ಕೊನೆಯ ಭಾಗದಲ್ಲಿ. ಅದರಲ್ಲೂ ಆ ಭಾಷಾ ತಜ್ಞರು ಭಾಷಾ ಪ್ರವೀಣರು ಅದರಲ್ಲೇ ಆಸಕ್ತರಾಗ್ತಾರೆ, ಜನರನ್ನ ವಶ ಮಾಡಿಕೊಂಡು ಅವರಿಗೆ ಉಪದೇಶವನ್ನು ಮಾಡುತ್ತಾರೆ. ಒಳ್ಳೆಯ ಮೃಷ್ಟಾಂತ ಭೋಜನ,
ವಸ್ತ್ರ ಆಭರಣಗಳನ್ನು ಧರಿಸೋದ್ರಲ್ಲೇ ಆಸಕ್ತಿ, ಕರ್ಮ ಮಾಡೋದ್ರಲ್ಲಿ ಜ್ಞಾನ ಪಡೆಯೋದ್ರಲ್ಲಿ ಇಲ್ಲೇ ಇಲ್ಲ. ಭೋಜನಂ ತೇಷಾಂ ತಥಾ ವಸ್ತ್ರಾದಿ ಭೂಷಣಂ, ಅದರಲ್ಲೇ ಆಸಕ್ತರಾಗಿರ್ತಾರಪ್ಪ. ಇನ್ನು ಕಾಲನಾಮಕರ ಭಗವಂತನ ವ್ಯಾಪಾರ ಎಲ್ಲ ಕಡೆ ಹಾಹಾಕಾರ ಎದ್ದು ಅಧಾರ್ಮಿಕರು ಎಲ್ಲ ಕಡೆ ಇರ್ತಿರ್ತಾರಪ್ಪ. ಆ ಸಂದರ್ಭದಲ್ಲಿ ಭಗವಂತ ಕಲ್ಕಿಯಾಗಿ ಅವತಾರವನ್ನು ಮಾಡಿ ವಿಷ್ಣು ಯಶಸ್ ಅನ್ನುವಂತಹ ಬ್ರಾಹ್ಮಣನ ಮನೆಯಲ್ಲಿ ಭಗವಂತ ಅವತಾರವನ್ನು ಮಾಡಿ ಮತ್ತೆ ಕಲಿಯುಗದಿಂದ ಕೃತಯುಗದ ಉನ್ನಾಹವನ್ನು ಮಾಡುತ್ತಾನೆ ಅಂತ ಹೇಳಿ ಎಲ್ಲ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ. ಆಮೇಲೆ ನಾರದರು ಪ್ರಶ್ನೆಯನ್ನ ಮಾಡುತ್ತಾರೆ, ಭಗವಂತ ವಿಸ್ತಾರವಾಗಿ ಹೇಳಬೇಕು ಭಾದ್ರಪದ ಮಾಸದ ಮಹಾತ್ಮೆಯನ್ನ. ಅದನ್ನು ನಾಳೆ ದಿವಸ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ.